ಹಾಯ್, ನಮಗೆಲ್ಲ ಗೊತ್ತಿರೋ ರೀತಿ ಸೆಕೆಂಡ್ ಪಿ ಯು ಸಿ ಪ್ರಿಪರೇಟರಿ ಎಕ್ಸಾಮ್ಗೆ ಈಗ ಕೆಲವೇ ದಿನಗಳು ಉಳಿದಿದ್ದಾವೆ. ಈಗ ವಿದ್ಯಾರ್ಥಿಗಳು ಈಗಾಗಲೇ ಏನು ಸ್ಟಡಿ ಮಾಡಿದ್ದಾರೆ ಅದನ್ನು ಕರೆಕ್ಟಾಗಿ ಸ್ಟಡಿ ಮಾಡಿದರೆ ಈಗಾಗಲೇ ಓದಿರೋ ಪೋರ್ಷನ್ನಿಂದನೇ ತುಂಬ ಒಳ್ಳೆ ಮಾರ್ಕ್ಸನ್ನು ಪಡೆದುಕೊಳ್ಬೋದು. ಅಕಸ್ಮಾತಾಗಿ ಕೆಲವು ಮಿಸ್ಟೇಕ್ಸನ್ನು ಮಾಡಿದರೆ ಎಷ್ಟು ಮಾರ್ಕ್ಸ್ ಬರ್ತಿತ್ತೋ ಅದಕ್ಕಿಂತ ಕಡಿಮೆ ಮಾರ್ಕ್ಸನ್ನು ಪಡೆದುಕೊಳ್ಬಹುದು. ಸೊ ಈಗ ಯಾವ ರೀತಿ ಓದಬಹುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದಾವೆ. ಸರಿನಾ? ಸರಿ, ಈಗ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ನಾವೀಗ ಎಕ್ಸಾಂಪಲ್ಗೆ ಒಬ್ಬ ಪರ್ಟಿಕ್ಯುಲರ್ ಸ್ಟೂಡೆಂಟ್ 50% ಸಿಲೆಬಸ್ಸನ್ನು ಕವರ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಈಗ ಎಕ್ಸಾಮ್ಗೆ ಕೆಲವೇ ದಿನಗಳು ಉಳಿದಿದ್ದಾವೆ. ಓದಿರೋ ಪೋರ್ಷನ್ ಏನಿದೆ ಅದರ ರಿವಿಷನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ತುಂಬ ಸಲ ವಿದ್ಯಾರ್ಥಿಗಳಿಗೆ ಈ ರೀತಿ ಆಗಿರುತ್ತೆ, ಚೆನ್ನಾಗಿ ಓದಿರ್ತಾರೆ ಆದರೆ ರಿವಿಷನ್ ಕರೆಕ್ಟಾಗಿ ಮಾಡದೇ ಇರೋದಕ್ಕೆ ಎಕ್ಸಾಮ್ನಲ್ಲಿ ಕ್ವಶನ್ ನೋಡಿದಾಗ ಗೊತ್ತಾಗುತ್ತೆ, ಹಾಂ ನನಗೆ ಇದಕ್ಕೆ ಆನ್ಸರ್ ಬರುತ್ತೆ ಅಂತ. ಆದರೆ ಆನ್ಸರ್ ಪೇಪರಲ್ಲಿ ಪ್ರೆಸೆಂಟ್ ಮಾಡೋದ್ರೊಳಗಿಂದ ಆನ್ಸರ್ ಪ್ರೆಸೆಂಟೇಷನ್ ಮಾಡೋದ್ರೊಳಗಡೆ ಮಿಸ್ಟೇಕ್ಸನ್ನು ಮಾಡಿ ಮಾರ್ಕ್ಸನ್ನು ಕಳೆದುಕೊಳ್ತಾರೆ. ರೀಸನ್ ಏನು? ರಿವಿಷನ್ ಕರೆಕ್ಟಾಗಿ ಮಾಡದೇ ಇರೋದು. ಅದಕ್ಕೋಸ್ಕರ ಈಗ ಏನನ್ನು ಓದಿದ್ರೆ, ಆಲ್ರೆಡಿ ಏನನ್ನು ಓದಿದ್ರೆ, ನಾ ಈಗಾಗಲೇ ಎಕ್ಸಾಂಪಲ್ ಹೇಳಿದ್ನಲ್ಲ, ಒಬ್ಬ ಪರ್ಟಿಕ್ಯುಲರ್ ಸ್ಟೂಡೆಂಟ್ 50% ಸಿಲೆಬಸ್ಸನ್ನು ಓದಿದ್ದಾರೆ ಅಂತ. ಸೊ ನೀವು ಈಗಾಗಲೇ ಏನನ್ನು ಓದಿದ್ರೆ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳೋದು, ಬರೆಯೋ ಅವಶ್ಯಕತೆ ಇದ್ದರೆ ಬರೆದು ಪ್ರಾಕ್ಟೀಸ್ ಮಾಡಿ, ನಂತರ ಓದಿದರೆ ನೆನಪಾಗುತ್ತೆ ಅಂತ ಅದನ್ನೊಮ್ಮೆ ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಓದಿ ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ಈ ರೀತಿ ಓದಿರೋದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳೋದು. ಅದರ ನಂತರ ಏನು ಮಾಡೋದು? ಅದರ ನಂತರ ಇತರ ಚಾಪ್ಟರ್ಸ್ ಏನಿದ್ದಾವೆ ಅಂದರೆ ಈಗಾಗಲೇ ಓದಿರದೇ ಇರುವಂತಹ ಪೋರ್ಷನ್ನಲ್ಲಿ ಇರುವಂತಹ ಚಾಪ್ಟರ್ಸ್, ಆ ಚಾಪ್ಟರ್ನ ತೆಗೆದುಕೊಳ್ಳೋದು. ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಿತ್ತು ಅದನ್ನು ಪ್ರಾಕ್ಟೀಸ್ ಮಾಡೋದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದ್ದಾವೆ ಅವುಗಳಿಂದ ಕ್ವಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ 50% ಸಿಲೆಬಸ್ಸನ್ನು ಓದಿದ್ರೆ ಅಂತ ಹೇಳಿದ್ರೆ ಅದರಿಂದ ಬರುವಂತಹ ಯಾವುದೇ ಕ್ವಶನ್ಗೂ ಕೂಡ ನೀವು ಆನ್ಸರ್ ಮಾಡ್ತೀರ, ಅಂದರೆ 50% ಒಂದು ಆಗೇ ಆಗುತ್ತೆ. ನಂತರ ನೀವೀಗ ಇಂಪಾರ್ಟೆಂಟ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋದರೆ ಅದರಿಂದ ಕೂಡ ಕ್ವಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ನೀವೀಗ 60% ಅಥವಾ 70% ಸಿಲೆಬಸ್ಸೇ ಕವರ್ ಮಾಡಿದ್ರೆ ಅಂತ ಹೇಳಿದ್ರೆ ಅದರಿಂದ ಕೂಡ ತುಂಬ ಒಳ್ಳೆ ಮಾರ್ಕ್ಸನ್ನು ಪಡೆದುಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಏನು ಮಾಡಬೇಕು? ಈಗಾಗಲೇ ಓದಿರೋದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳೋದು. ಅದರ ನಂತರ ಇತರ ಚಾಪ್ಟರ್ಸ್ ಏನಿದ್ದಾವೆ ಅದರಿಂದ ಇಂಪಾರ್ಟೆಂಟ್ ಕ್ವಶನ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಪರ್ಫೆಕ್ಟಾಗಿ ಸಾಲ್ವ್ ಮಾಡೋದು. ಸರಿನಾ? ಇದರಿಂದ ಏನಾಗುತ್ತೆ, ಕಡಿಮೆ ಓದಿದರೂ ಕೂಡ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳೋದಕ್ಕೆ ಆಗುತ್ತೆ ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ. ಅದರ ನಂತರ ಪ್ರಿಪ್ರೇಟರಿ ಎಕ್ಸಾಮ್ ಆದ 1 ಮಂತ್ ನಂತರ ಫೈನಲ್ ಎಕ್ಸಾಮ್ ಆಗುತ್ತೆ. ಫೈನಲ್ ಎಕ್ಸಾಮ್ಗೆ 1 ಮಂತ್ ಟೈಮ್ ಅಂತೂ ಇದೆ. ಸೊ ಈಗಾಗಲೇ ಏನನ್ನು ಓದಿಲ್ಲ ಅದನ್ನು ಕೂಡ ಓದಿ ಪ್ರಾಕ್ಟೀಸ್ ಮಾಡಿಕೊಂಡು ಏನು ಮಾಡ್ಬೋದು, ನಾವು ಮ್ಯಾಕ್ಸಿಮಮ್ ಪೋರ್ಷನ್ ಕೂಡ ಕವರ್ ಮಾಡ್ಕೊಳ್ಬೋದು. ಈಗ 50% ಪರ್ಫೆಕ್ಟ್ ಆಯಿತು, ಅದರ ನಂತರ 80% 90% ಅಥವಾ 100% ಸಿಲೆಬಸ್ಸನ್ನು ಕವರ್ ಮಾಡ್ಕೊಳ್ಬಹುದು. ಸರಿನಾ? ಸೊ ಪ್ರಾಕ್ಟೀಸ್ ಮಾಡಿ. ಈ ಒಂದು ವಿಷಯ ನಿಮಗೆ ಸಹಾಯ ಆಗುತ್ತೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಬೋದು. ನಂತರ ನಿಮ್ಮ ಗೆಳೆಯರಿಗೆ ಕೂಡ ಸಹಾಯ ಆಗುತ್ತೆ ಅಂತಂದರೆ ಅವರಿಗೂ ಕೂಡ ಶೇರ್ ಮಾಡ್ಬೋದು. ವಿಡಿಯೋನ ಪೂರ್ತಿ ನೋಡೋಕ್ಕಾಗಿ ಎಲ್ರಿಗೂ ಧನ್ಯವಾದ. ಆಲ್ ದಿ ಬೆಸ್ಟ್, ಎಕ್ಸಾಮ್ ಚೆನ್ನಾಗಾಗತ್ತೆ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ. ಜೈ ಹಿಂದ್.